23 ವರ್ಷ ಆಯ್ತು ಹೋಟಲ್ ಸ್ಟಾರ್ಟ್ ಆಗಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಫುಡಿ ಮಾಂಕ್ ಇವತ್ತಿನ ಮಾಂಕ್ ಬ್ಲಾಗ್ 200 ರೂಪೀಸ್ ಫುಟೋದಲ್ಲಿ ನಾವು ಬಿಟಿಎಂ ಲೇಔಟ್ ನ ಎಕ್ಸ್ಪ್ಲೋರ್ ಮಾಡಿ ಫುಡ್ ಟೂರ್ ಮಾಡೋಣ ಅಂತ ಬಂದಿದ್ವಿ ಬಿಟಿಎಂ ಲೇಔಟ್ ಅಲ್ಲಿ 2 ಸ್ಟೇಜ್ ಇದೆ ಸೋ ಸ್ಟೇಜ್ 1 ಸ್ಟೇಜ್ 2 ಎರಡನ್ನು ಕಂಬೈನ್ ಮಾಡಿ ಒಂದು 4 ರಿಂದ 5 ಜಾಗಗಳನ್ನ ಹ್ಯಾಂಡ್ ಪಿಕ್ ಮಾಡಿ ಚೆನ್ನಾಗಿರುವಂತ ಜಾಗಗಳನ್ನ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡ್ತಾ ಇದ್ವಿ ಸೋ ವಿಡಿಯೋ ಶೋ ಹಚ್ಕೊಳ್ಳೋಣ ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂತ ಜಾಗ ನೋಡ್ರೆ ಬಿಟಿಎಂ ಫಸ್ಟ್ ಸ್ಟೇಜ್ ಅಲ್ಲಿ ಇರುವಂತ ಇಡ್ಲಿವಾಲ ಈ ಜಾಗಕ್ಕೆ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಇದೆ ತಪ್ಪಂತ ಆಗಿದಿಲ್ಲ ಇಲ್ಲಿ ಸೌತ್ ಇಂಡಿಯನ್ ಡಿಶಸ್ ಬೆಳಗತ್ತಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಯಾವ ಟ್ರೈ ಮಾಡಕ್ಕೆ ಬಂದಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಮೇಡಂ ಒಂದು ಸಿಂಗಲ್ ತಟ್ಟೆ ಇಡ್ಲಿ ಅದರ ಮೇಲ್ಗಡೆ ಪೊಡಿ ಎಷ್ಟು 30 ರೂಪಾಯಿ 30 ಒಂದು ಕೊಡಿ ನಾವು ಇಡ್ಲಿ ವಾಲಾ ಆರ್ಡರ್ ಮಾಡಿದ ಒಂದು ಸಿಂಗಲ್ ಪೊಡಿ ಇಡ್ಲಿ ಇಲ್ಲಿ ಪೊಡಿ ಮಸಾಲೆ ದೋಸೆ ಕೂಡ ಸಿಕ್ಕಾಪಟ್ಟೆ ಫೇಮಸ್ ತುಪ್ಪ ಹಾಕಿ ಸಗದಾಗಿ ರೋಸ್ಟ್ ಮಾಡ್ಕೊಡ್ತಾರೆ ಅದು ಬಿಟ್ರೆ ಇಲ್ಲಿ ನಾರ್ಮಲ್ ಇಡ್ಲಿ ಅದರ ಜೊತೆಗೆ ಉದ್ದಿನ ವಡೆ ಕೂಡ ಸೂಪರ್ ಕಾಂಬಿನೇಷನ್ ಈಗ ಈ ಹೋಟಲ್ ಮಾಲೀಕರು ಹೋಟಲ್ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ ನನ್ನ ಹೆಸರು ಲಕ್ಷ್ಮಿ ಅಂತ 23 ವರ್ಷ ಆಯ್ತು ಹೋಟಲ್ ಸ್ಟಾರ್ಟ್ ಆಗಿ ಫಸ್ಟ್ ಇಡ್ಲಿ ಮಾಡ್ತಿದ್ವಿ ದೋಸೆ ಮಾಡ್ತಿದ್ವಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7:30 ಟು 12:00 ಸಂಡೇ ಆದ್ರೆ 12:30 ವರೆಗೂ ಇರುತ್ತೆ ಎಲ್ಲ ಹೋಟಲ್ ಅಲ್ಲೂ ಪೊಡಿ ಇಡ್ಲಿ ಅಂದ್ರೆ ಇಡ್ಲಿ ಮೇಲ್ಗಡೆ ಪೊಡಿ ಹಾಕ್ತಾರೆ ಬಟ್ ಇವರು ಸ್ವಲ್ಪ ಡಿಫರೆಂಟ್ ಆಗಿ ಇಡ್ಲಿನ ಪೊಡಿ ಒಳಗಡೆ ಹಾಕಿ ಎರಡು ಸೈಡ್ ಪೊಡಿ ಬರೋ ತರ ಮಾಡಿರ್ತಾರೆ ಅದಾದ ಮೇಲೆ ಅದಕ್ಕೆ ಒಂದಷ್ಟು ಮೇಲ್ಗಡೆ ತುಪ್ಪ ಹಾಕ್ತಾರೆ ತುಪ್ಪ ಹಾಕಿದ್ರಿಂದ ಟೇಸ್ಟ್ ಸಕದಾಗಿ ಎನ್ಹಾನ್ಸ್ ಆಗುತ್ತೆ ಅದರ ಜೊತೆಗೆ ಎರಡು ರೀತಿಯಾದ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ನಮಗೆ ಒಂದು ಸಿಂಗಲ್ ತಟ್ಟೆ ಇಡ್ಲಿ ತಗೊಂಡಿದೆ ಅದರ ಮೇಲ್ಗಡೆ ಪೊಡಿ ಹಾಕಿದ್ರೆ ಇವರು ಹಾಕಿರ್ತಕ್ಕಂತ ಪೊಡಿ ನೋಡಿದ್ರೆ ಪಪ್ಪಿಂಡಿ ಅಂತ ಹೇಳ್ತಾರೆ ಇದೊಂದರ ಆಂಧ್ರ ಸ್ಟೈಲ್ ಪೊಡಿ ಅಂತ ಹೇಳಬಹುದು ಅದರ ಜೊತೆಗೆ ಎರಡು ತರ ಚಟ್ನಿ ಕೊಟ್ಟಿದ್ದಾರೆ ಒಂದ್ ನೋಡ್ರೆ ತೆಂಗಿನಕಾಯಿ ಚಟ್ನಿ ಇನ್ನೊಂದು ನೋಡ್ರೆ ಟೊಮೆಟೊ ವಿತ್ ಗಾರ್ಲಿಕ್ ಚಟ್ನಿ ಕೊಟ್ಟಿದ್ದಾರೆ ಹೇಗಿದೆ ನೋಡೋಣ ಟೇಸ್ಟ್ ವೈಸ್ ನೋಡ್ರೆ ಇಡ್ಲಿ ಟೆಕ್ಸ್ಚರ್ ಸಿಕ್ಕಾಪಟ್ಟೆ ಮೃದುವಾಗಿರುತ್ತೆ ಅಂಡ್ ಸ್ವಲ್ಪ ತರಿತರಿಯಾಗಿರುತ್ತೆ ಅಂಡ್ ಪೊಡಿ ಫ್ಲೇವರ್ ಬಂದು ಚೂರ್ ಚೂರೇ ಖಾರ ಸಿಕ್ತಾ ಹೋಗುತ್ತೆ ಅಂಡ್ ಚಟ್ನಿ ಜೊತೆ ಅದ್ಕೊಂಡು ತಿಂತಾ ಇದ್ರೆ ಒಂಥರ ಕಂಪ್ಲೀಟ್ ಯೂನಿಕ್ ಆಗಿರುತ್ತೆ ನಿಮಗೆ ಪೊಡಿ ಇಡ್ಲಿ ನಾರ್ಮಲ್ ಆಗಿ ಎಷ್ಟೊಂದು ಕಡೆ ತಿಂದಿರ್ತೀರಾ ಬಟ್ ಈ ತರ ಒಂದು ಪೊಡಿ ಇಡ್ಲಿ ಡೆಫಿನೆಟ್ ಆಗಿ ತಿಂದೇ ಇರಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಡ್ಲಿ ವಾಲಲ್ಲಿ ಸೂಪರ್ ಆಗಿರುವಂತ ಪೊಡಿ ತಟ್ಟೆ ಇಡ್ಲಿ ತಿಂದ್ವಿ ತುಂಬಾನೇ ಚೆನ್ನಾಗಿತ್ತು ಅದು ಬಿಟ್ಟು ಇಲ್ಲಿ ನಾನು ಹೇಳಿದಂಗೆ ಪೊಡಿ ದೋಸೆ ಎಲ್ಲ ಸಗದಾಗಿರುತ್ತೆ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಟ್ರೈ ಮಾಡಿ ಇದ್ರ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಿ ನಮಗೆ 30 ರೂಪಾಯಿ ಖರ್ಚಾಯಿತು ಇನ್ನು 170 ರೂಪಾಯಿ ಮಿಕ್ಕಿದೆ ಸೆಕೆಂಡ್ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂತ ಜಾಗ ನೋಡ್ರೆ ಬಿಟಿಎಂ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ನಮಸ್ತೆ ವೆಜ್ ಈ ಜಾಗ ಬಂದು ಪಾಕೆಟ್ ಫ್ರೆಂಡ್ಲಿ ಪ್ಲೇಸಸ್ ಗೆ ಒಳ್ಳೆ ಫುಡ್ ನ ಸರ್ವ್ ಮಾಡಕ್ಕೆ ಹೆಸರುವಾಸಿ ಮಾಡ್ಕೊಂಡು ಬಂದಿದ್ದಾರೆ ಸೋ ನಾವು ಇವತ್ತು ಇಲ್ಲೇನ್ ಟ್ರೈ ಮಾಡಕ್ಕೆ ಬಂದಿದ್ದೀನಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಮೇಡಮ್ ಒಂದು ಮಸಾಲೆ ದೋಸೆ ಕೊಡಿ नमस्ते वेज प्रीडोमिनेंटली बीटीएम लेआउट हागू एचएसआर लेआउट अल्ली सुमार वर्षगळिंदा हलवार रीतियाद डिशेस ना पॉकेट फ्रेंडली प्राइसेस गे सर्व माड्कोंडु बर्तिद्दारे इवर हत्र इडली आमेले उद्दिन वडे अदर जोतेगे पूरी आमेले साउत इंडियन डिशेस अष्टे अल्लदेने हलवार रीतियाद क्यूसिन्स लाइक नार्थ इंडियन डिशेस चाइनीज डिशेस कूड सर्व माड्तारे अदष्टे अल्लदेने इवर हत्र सिग्नेचर बंदु डेफिनेट आगि इवर मसाला दोसे अंतने हेळबेकु ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಕಂಟಿನ್ಯೂಸ್ ಆಗಿ ದೋಸೆ ಸಿಗ್ತಾನೆ ಇರುತ್ತೆ ಇಲ್ಲಿ ಒಂದು ಪ್ಲೇಟ್ ಮಸಾಲೆ ದೋಸೆ ತಗೊಂಡಿದ್ವಿ ಅದಕ್ಕೆ ಚಟ್ನಿ ಕೊಟ್ಟಿದ್ದಾರೆ ಬೇಕಾದ್ರೆ ಸಾಂಬಾರ್ ಕೂಡ ಇಸ್ಕೋಬಹುದು ನಾವು ಇವಾಗ ಚಟ್ನಿ ಜೊತೆ ಟ್ರೈ ಮಾಡೋಣ ಅಂತ ತಗೊಂಡಿದ್ವಿ ದೋಸೆ ಸೈಜ್ ಬಗ್ಗೆ ನೋಡಿದ್ರೆ ಒಂದು ಮೀಡಿಯಂ ಸೈಜ್ ಆಗಿತ್ತು ಅದರ ಜೊತೆಗೆ ಟೆಕ್ಸ್ಚರ್ ನೋಡಿದ್ರೆ ಕಂಪ್ಲೀಟ್ಲಿ ಕ್ರಿಸ್ಪಿ ಟೆಕ್ಸ್ಚರ್ ಇತ್ತು ಸೋ ಕ್ರಿಸ್ಪಿ ಟೆಕ್ಸ್ಚರ್ ದೋಸೆ ಇಷ್ಟ ಆಗೋರ್ಗಂತೂ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಅಂಡ್ ಆಲೂ ಪಲ್ಯ ವಿಚಾರಕ್ಕೆ ಬಂದ್ರೆ ಒಂಥರ ಸೆಮಿ ಲಿಕ್ವಿಡ್ ಸ್ವಲ್ಪ ವಾಟರಿ ಆಗಿತ್ತು ಅಂಡ್ ಆಲೂ ಪಲ್ಯ ಪರ್ಫೆಕ್ಟಾಗಿ ಕುಕ್ ಆಗಿತ್ತು ಬಟ್ ಎಲ್ಲೋ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತೇನೋ ಅಂತ ಒಂದು ಫೀಲಿಂಗ್ ಬಂತು ಅದರ್ವೈಸ್ ಚಟ್ನಿ ಜೊತೆ ಹತ್ಕೊಂಡು ತಿನ್ಬೇಕಾರೆ ಇಟ್ ವಾಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಡೆಫಿನೆಟ್ಲಿ ಎ ಗುಡ್ ಟ್ರೈ ಫಾರ್ 35 ರುಪೀಸ್ ಸೊ ನೀವು ನೆಕ್ಸ್ಟ್ ಟೈಮ್ ಬಿಟಿಎಂ ಲೇಔಟ್ ಸೈಡ್ ಇದ್ದಾಗ ಟ್ರೈ ಮಾಡಿ ನೋಡಿ 35 ರೂಪಾಯಿಗೆ ಒಂದು ಡೀಸೆಂಟ್ ಮಸಾಲೆ ದೋಸೆ ತಿಂದ್ವಿ ಇವಾಗ ತನಕ ಟೋಟಲ್ ಆಗಿ 65 ರೂಪಾಯಿ ಖರ್ಚಾಗಿದೆ ಇನ್ನ ನಮ್ಮ ಹತ್ರ 135 ರೂಪಾಯಿ ಉಳ್ಕೊಂಡಿದೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಇನ್ನೊಂದು 2-3 ಜಾಗಗಳು ತೋರಿಸ್ಕೊಡ್ತೀನಿ ಯಾವ್ದು ಯಾವ್ದು ತೋರಿಸ್ಕೊಡ್ತೀನಿ ವೇಟ್ ಮಾಡಿ ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಎಲ್ಲಿ ಬಂದಿದೀವಿ ಅಂತ ನೋಡಿದ್ರೆ ಸ್ವಲ್ಪ ಗೇರ್ ಶಿಫ್ಟ್ ಮಾಡಿ ಸೌತ್ ಇಂಡಿಯನಿಂದ ನಾರ್ತ್ ಇಂಡಿಯನ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟಿಎಂ ಲೇಔಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ರೀಸೆಂಟ್ ಆಗಿ ಶುರುವಾಗಿರುವಂತ ಕುಲ್ಚಾ ಟೌನ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಹಲವಾರು ರೀತಿಯಾದ ಕುಲ್ಚಾಗಳು ಮಾಡ್ಕೊಂಡು ಬರ್ತಾರೆ ನಾವು ಇವತ್ತು ಯಾವ ಟ್ರೈ ಮಾಡ್ತೀವಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಒಂದು ಪ್ಲೇಟ್ ಜೋಳೆ ಕುಲ್ಚಾ ಅದಕ್ಕೆ ಏನೇನು ಆಪ್ಷನ್ಸ್ ಇದೆ ಬೀಟ್ ಕುಲ್ಚಾ ಇದೆ ಮೈದಾ ಕುಲ್ಚಾ ಓಕೆ ನಮಗೆ ಮೈದಾ ಕುಲ್ಚಾನೇ ಕೊಡಿ ಸೊ ಒಂದು ಪ್ಲೇಟ್ ಕೊಡಿ ಒಂದು ಪ್ಲೇಟ್ ಒಂದು ಪ್ಲೇಟ್ ಎಷ್ಟು ಒಂದು ಪ್ಲೇಟ 70 ರೂಪಾಯಿ
ಕುಲ್ಚಾ ಟೌನ್ ಬಂದು ರೀಸೆಂಟ್ ಆಗಿ ಶುರು ಆಗಿದೆ, ಸುಮಾರು ಎರಡು ಮೂರು ತಿಂಗಳಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇವ್ರ ಹತ್ರ ಎರಡು ಬ್ರಾಂಚಸ್ ಇದೆ, ಒಂದು ಬಂದು ಬಿ ಟಿ ಎಂ ಲೇಔಟ್ ಅಲ್ಲಿ, ಇನ್ನೊಂದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇವ್ರ ಹತ್ರ ಏನೇನು ಸಿಗುತ್ತೆ ನೋಡಿದ್ರೆ, ಹಲವಾರು ರೀತಿಯಾದ ಚಾಟ್ಸ್ ಮತ್ತೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಚೋಳೆ ಕುಲ್ಚಾ ಸಿಗುತ್ತೆ. ಕುಲ್ಚಾ ಟೌನ್ ಬಂದು ಒಂದು ವೆಜಿಟೇರಿಯನ್ ಕಾರ್ಟು. ಸೊ ನಾವಿಲ್ಲಿ ಆರ್ಡರ್ ಮಾಡಿದ್ದು ಒಂದು ಪ್ಲೇಟ್ ಚೋಳೆ ಕುಲ್ಚೆ. ಏನಪ್ಪ ಮಾಡ್ತಾರೆ ನೋಡ್ರೆ, ಚೋಳೆನ ಫಸ್ಟೇ ಸೆಂಟ್ರಲೈಸ್ ಕಿಚನ್ ರೆಡಿ ಮಾಡಿರ್ತಾರೆ. ಆ ರೆಡಿ ಮಾಡಿರ್ತಕ್ಕಂಥ ಚೋಳೆನ ತಗೊಂಡು ತವಾಲ್ ಹಾಕಿ ನೀಟಾಗಿ ಬಿಸಿ ಬಿಸಿಯಾಗಿ ಉಪ್ಪು ಕಾರಲ್ಲ ಹಾಕಿ ರೆಡಿ ಮಾಡ್ತಾರೆ. ರೆಡಿ ಮಾಡಿದ ನಂತರ ಈಗ ಇವ್ರ ಹತ್ರ ಸಿಗುವಂಥ ಕುಲ್ಚೆ ಎರಡು ಆಪ್ಷನ್ಸ್ ಇರುತ್ತೆ. ಸೊ ಒಂದು ನೋಡಿದ್ರೆ ವೀಟ್ ಕುಲ್ಚಾ, ಇನ್ನೊಂದು ನೋಡಿದ್ರೆ ಮೈದಾ ಕುಲ್ಚಾ. ಮೈದಾ ಹೆಲ್ತ್ಗೆ ಒಳ್ಳೇದಾಗಲ್ಲ ಅನ್ನೋರು ಡೆಫಿನೆಟ್ ಆಗಿ ವೀಟ್ ಕುಲ್ಚಾ ಟ್ರೈ ಮಾಡ್ಬೋದು, 10 ರೂಪಾಯಿ ಎಕ್ಸ್ಟ್ರಾ ಆಗತ್ತೆ ಇದಕ್ಕೆ. ಸೊ ನಾವು ಬಂದು ತಗೊಂಡಿದ್ದು ನಾರ್ಮಲ್ ಮೈದಾ ಕುಲ್ಚಾನೇ ತಗೊಂಡ್ವಿ. ಮೇಲ್ಗಡೆ ಎಲ್ಲ ಬಟರ್ ಎರಡು ಸೈಡು ಹಾಕಿ ನೀಟಾಗಿ ಅದನ್ನು ತವಾಲಿ ಫ್ರೈ ಮಾಡಿ ಕೊಡ್ತಾರೆ. ಸಕ್ಕದಾಗಿತ್ತು ನೋಡಕ್ಕೆ ಮಾತ್ರ. ಇವ್ರ ಟೈಮಿಂಗ್ಸ್ ವಿಚಾರಕ್ಕೆ ಬಂದರೆ ಸಂಜೆ ಒಂದು 4-4:30 ಶುರು ಮಾಡಿ ನೈಟ್ 10-11 ತನಕ ತಯಾರು ಮಾಡ್ಕೊಂಬರ್ತಿರ್ತಾರೆ. ಹೇಳ್ದಂಗೆ ಇವರು ಎರಡು ಬ್ರ್ಯಾಂಚ್ ಇದೆ, ಒಂದು ಕುಮಾರಸ್ವಾಮಿ ಲೇಔಟಲ್ಲಿ, ಇನ್ನೊಂದು ಬಿ ಟಿ ಎಮ್ ಲೇಔಟಲ್ಲಿ. ಎರಡು ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಒಂದು ಪ್ಲೇಟಿಗೆ ನೋಡಿದ್ರೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು. ಕಪ್ಪೂರ್ತಿ ಚೋಳೆನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಎಲ್ಲ ಉದುರಿಸ್ಕೊಡ್ತಾರೆ. ಸೊ ಅದ್ರ ಜೊತೆಗೆ ನಿಮಗೆ ನಿಂಬೆಹಣ್ಣು ಕೂಡ ಕೊಟ್ಟಿರ್ತಾರೆ. ಸೊ ಒಂದು ಪ್ಲೇಟ್ ಚೋಳೆ ಕುಲ್ಚೆ ತೊಗೊಂಡಿದ್ವಿ. ಸೊ ಇದಕ್ಕೇನೇನು ಕೊಡ್ತಾರೆ ಅಂತ ನೋಡಿದ್ರೆ, ಎರಡು ಕುಲ್ಚೆ ಕೊಟ್ಟಿದ್ದಾರೆ. ಎರಡು ಕುಲ್ಚೆ ಜೊತೆಗೆ ಒಂದು ಫುಲ್ ಚೋಳೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪಿಕ್ಕಲ್ಲು, ಲೆಮನ್ನು ಮತ್ತು ಈರುಳ್ಳಿ, ಅದ್ರ ಮೇಲ್ಗಡೆ ಗ್ರೀನ್ ಚಟ್ನಿ ಹಾಕಿದ್ದಾರೆ. ಇದಷ್ಟೇ ಅಲ್ಲದೆ ನೀವು ಕುಲ್ಚೆ ತೊಗೊಂಡು ಅಕಸ್ಮಾತ್ ಏನಾದರೂ ಖಾಲಿ ಆಗಿಬಿಟ್ರೆ ಚೋಳೆ ಏನಪ್ಪ ಮಾಡೋದು ಅಂತ ಅವ್ರು ಕೇಳಿದ್ರೆ, ಸೊ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಕುಲ್ಚೆ ಇನ್ನ ಇದ್ದು ಚೋಳೆ ಖಾಲಿ ಆಗಿಬಿಟ್ರೆ ಮತ್ತೆ ಬನ್ನಿ ಫಿಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅನ್ಲಿಮಿಟೆಡ್ ಆಗಿ ಮತ್ತೆ ಫಿಲ್ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದ್ರೆ, ಇಲ್ಲಿ ಪಾನಿ ಇರುತ್ತೆ. ಸೊ ಈ ಪಾನಿನ ನೀವು ತೊಗೊಳೋ ಪ್ಲೇಟ್ ತೊಗೊಳೋವಾಗಲೇ ತೊಗೊಂಡು ಕುಡಿಬೋದು, ಅಥವಾ ತಿನ್ಮೇಲೆ ನೀವು ಅವ್ರ ಇಸ್ಕೊಂಡು ಕುಡಿಬೋದು. ಸೊ ಅದು ಕಾಂಪ್ಲಿಮೆಂಟ್ರಿ, ಅದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ಬಂದಾಗ. ಕೊಟ್ಟಿರ್ತಕ್ಕಂಥ ನಿಂಬೆಹಣ್ಣ ಚೋಳೆ ಮೇಲ್ಗಡೆ ಹಾಕ್ಕೊಂಡು ಸಾಫ್ಟಾಗಿರುವಂಥ ಕುಲ್ಚೆನ ತೊಗೊಂಡು ಚೋಳೆ ಜೊತೆ ನಂಚ್ಕೊಂಡು ತಿಂತಾ ಇದ್ರಂತೂ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ಫೈನೆಸ್ಟ್ ಚೋಳೆ ಕುಲ್ಚೆ ನಾನು ತಿಂದಿರೋದ್ರಲ್ಲೇ. ತುಂಬಾ ಚೆನ್ನಾಗಿತ್ತು, ಹೈಲಿ ರೆಕಮೆಂಡೆಡು. ನೀವು ಬಿ ಟಿ ಎಮ್ ಲೇಔಟ್ ಕಡೆ ಹೋದಾಗ ಟ್ರೈ ಮಾಡಿ ನೋಡಿ. ಆ್ಯಂಡ್ ಫೈನಲಿ ಎರಡು ಕುಲ್ಚೆ ತಿಂದಮೇಲೆ ಇವ್ರು ಕೊಡುವಂಥ ಗೋಲ್ಗಪ್ಪ ಪಾನಿ ಕುಡಿಕೆ ಚಟ್ಪಟ ಅಂತ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕುಲ್ಚಾ ಟೌನಲ್ಲಿ ಸಖತ್ತಾಗಿರೋಂಥ ಕುಲ್ಚಾ ತೋರಿಸ್ಕೊಟ್ಟೆ, 70 ರೂಪಾಯಿ ಖರ್ಚಾಯ್ತಲ್ಲಿ. ಈಗ ನಾವು 4ನೇ ಪಿಟ್ ಸ್ಟಾಪ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಿದ್ರೆ, ಬಂಗಾರಪೇಟೆ ಚಾಟ್ಸ್ ಅಂದ್ಬಿಟ್ಟು. ಇದು ಬಂದು ಕುಲ್ಚಾ ಟೌನ್ ಬ್ಯಾಕ್ ಸೈಡ್ ರೋಡಲ್ಲೇ ಇದೆ. ಇಲ್ಲಿ ಹಲವಾರು ರೀತಿಯಾದ ಬಂಗಾರಪೇಟೆ ಚಾಟ್ಸ್ ಮಾಡ್ಕೊಂಡು ಬರ್ತಾರೆ. ನಾವು ಇವತ್ತು ಯಾವ ಟ್ರೈ ಮಾಡ್ತೀವಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ವಿವಿಧ ರೀತಿಯಾದ ಚಾಟ್ಗಳನ್ನ ತಯಾರು ಮಾಡುವಂತ ಈ ಜಾಗದಲ್ಲಿ ನಾವು ಆರ್ಡರ್ ಮಾಡಿದ್ದು ಸ್ಪೆಷಲ್ ಮಸಾಲಾ ಪುರಿ. ಅದು ಬಿಟ್ಟರೆ ಇವ್ರ ಹತ್ರ ಡ್ರೈ ಚಾಟ್ಸ್ ಕೂಡ ಬೇಜಾನ್ ಐಟಮ್ ಸಿಗುತ್ತೆ, ಅಂಡ್ ಚೆನ್ನಾಗೂ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇಲ್ಲಿ ಇವ್ರು ತಯಾರು ಮಾಡುವಂತ ಪುರಿ ಬಂದು ಇನ್ ಹೌಸ್ ಕ್ರಿಸ್ಪಿ ಆಗಿ ಪರ್ಫೆಕ್ಟ್ ಆಗಿರುತ್ತೆ ತಿನ್ನಕ್ಕೆ. ಸೊ ಈ ಬಂಗಾರಪೇಟೆ ಚಾಟ್ಸ್ ಅಂಗಡಿ ಬಗ್ಗೆ ನೋಡಿದ್ರೆ, ಸುಮಾರು ಒಂದು 6 ವರ್ಷಗಳಿಂದ ಹೆಚ್ ಎಸ್ ಆರ್ ಲೇಔಟ್ ಹಾಗೂ ಬಿ ಟಿ ಎಂ ಲೇಔಟಲ್ಲಿ ನಡ್ಸ್ಕೊಂಡು ಬರ್ತಿದ್ದಾರೆ. ಇವರ ಸ್ಪೆಷಲ್ ಮಸಾಲಾ ಪುರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂದರೆ ತಪ್ಪು ಅಂತ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರು ತಯಾರು ಮಾಡುವಾಗ ಅದಕ್ಕೆ ಒಂದಷ್ಟು ತುಪ್ಪ ಹಾಕಿ ಆಮೇಲೆ ಒಂದು ಮೇಲ್ಗಡೆ ಒಂದಷ್ಟು ಸೇವು ಮತ್ತು ಮಿಕ್ಸ್ಚರ್ ಎಲ್ಲ ಹಾಕ್ಕೊಡ್ತಾರೆ. ಸೊ ತಿನ್ನಬೇಕಾದ್ರೆ ಒಂಥರ ಸಖತ್ತಾಗಿರುತ್ತೆ. ಸೊ ಅದೇ ಯೂನಿಕ್ನೆಸ್ ಈ ಅಂಗಡೀಲಿ. ಟೇಸ್ಟ್ ವಿಚಾರಕ್ಕೆ ಬಂದರೆ, ಮೇಲ್ಗಡೆ ಮಿಕ್ಸ್ಚರು ಆಮೇಲೆ ಸೇವೆಲ್ಲ ಹಾಕಿರೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೆ, ಕಟುಂಬ ಕುಟುಂಬ ಅಂತ ಮಿಕ್ಸ್ಚರಿಂದ ಪ್ಲಸ್ ಅದ್ರ ಜೊತೆಗೆ ಮಸಾಲೆಯಿಂದ ಒಂಚೂರು ಖಾರ ಮಿಕ್ಸ್ ಆಗಿ ಯೂನೀಕ್ ಆಗಿರುತ್ತೆ ತಿನ್ನಕ್ಕೆ. ಇದು ಬಂದು ನೀರಲ್ಲ ಪಾನಿ, ನೋಡಕ್ಕೆ ನೀರು ಥರ ಇರುತ್ತೆ. ಫಸ್ಟ್ ಟೈಮ್ ನನಗೆ ಬಂದಾಗ ಏನು ಮಾಡ್ಬಿಟ್ಟು ನೀರಲ್ಲಿ ಕುಡಿದ್ಬಿಟ್ಟೆ, ಸಿಕ್ಕಾಬಿಟ್ಟೆ ಖಾರ ಇರುತ್ತೆ. ಬಂಗಾರಪೇಟೆ ಚಾಟ್ಸಲ್ಲಿ ಸಖತ್ತಾಗಿರೋಂಥ ಮಸಾಲಾ ಪುರಿ, ಅದ್ರ ಜೊತೆಗೆ ಸ್ಪೈಸಿಯಾಗಿರೋಂಥ ಪಾನಿ ತೋರಿಸ್ಕೊಟ್ಟೆ. ನೀವು ನೆಕ್ಸ್ಟ್ ಟೈಮ್ ಬಿ ಟಿ ಎಂ ಬಂದಾಗ ಟ್ರೈ ಮಾಡಿ ನೋಡಿ. ಇಲ್ಲಿ ನಮಗೆ 50 ರೂಪಾಯಿ ಖರ್ಚಾಯಿತು. ಸೊ ಟೋಟಲಾಗಿ ಇವಾಗ ತನಕ 185 ರೂಪಾಯಿ ಖರ್ಚಾಗಿ ನಾ 15 ರೂಪಾಯಿ ಉಳ್ಕೊಂಡಿದೆ. ಈಗ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾವು ಒಂದು ಬೇಕರಿಗೆ ಹೋಗ್ತಾ ಇದ್ದೀವಿ. ಇಡೀ ಬಿ ಟಿ ಎಂ ಲೇಔಟ್ಗೆ ಒಂದು ಫೇಮಸ್ ಬೇಕರಿ ಇದು, ಯಾವುದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಡಿಸ್ನಿ ಬೇಕರಿ ಅಂದ್ಬಿಟ್ಟು. ಈ ಜಾಗ ಬಂದು ಬಿ ಟಿ ಎಂ ಲೇಔಟರ್ಗೆ ಒಂದು ಅಡ್ಡ ಅಂತಲೇ ಹೇಳ್ಬೋದು. ವಿವಿಧ ರೀತಿಯಾದ ಟೀ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಸಮೋಸ ಕಚೋರಿ ಎಲ್ಲ ಮಾಡ್ತಿರ್ತಾರೆ. ನಾವು ಇವತ್ತು ಒಂದು ನಾರ್ಮಲ್ ಟೀ ಟ್ರೈ ಮಾಡೋಣ ಅಂತೇಳಿ ಬಂದಿದ್ವಿ, ಬನ್ನಿ ತೋರಿಸ್ಕೊಡ್ತೀನಿ. ಸರ್, ಒಂದು ನಾರ್ಮಲ್ ಟೀ ಕೊಡಿ. ಒಂದು ನಾರ್ಮಲ್ ಟೀ ಹಾಕ. ಎಷ್ಟು? 15 ರೂಪಾಯಿ. ನಾರ್ಮಲ್ ಟೀ ತೊಗೊಂಡಿದ್ವಿ, ಹೆಂಗಿದೆ ನೋಡೋಣ.
ಸಗದಾಗಿದೆ. ಇಲ್ಲಿ ನಮಗೆ 15 ರೂಪಾಯಿ ಖರ್ಚಾಗಿದೆ. ಟೋಟಲ್ ಆಗಿ ಇವಾಗ ತನಕ ಕಂಪ್ಲೀಟ್ ಆಗಿ 200 ರೂಪಾಯಿ ಖರ್ಚು ಮಾಡಿದೀವಿ. ಇವತ್ತಿನ ವಿಡಿಯೋಲ್ಲಿ 5 ಜಾಗಗಳು ತೋರಿಸ್ಕೊಟ್ಟಿದ್ದೀವಿ. 5 ಜಾಗಗಳು ನಿಮ್ಗೆ ಇಷ್ಟ ಆಗಿರುತ್ತೆ ನಂಬ್ತೀನಿ. ಈ 5 ಜಾಗಗಳ ಲೊಕೇಶನ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಬಂದು ಟ್ರೈ ಮಾಡಿ ಹೇಗಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. 1 ಲಕ್ಷ ಹತ್ರದಲ್ಲಿ ಬೇರೆ ಇದ್ದೀವಿ. ಸೊ ಇದೇ ಥರ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.